ಏನಿಲ್ಲ, ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ ಬಹಳಷ್ಟು ಸರ್ಕಾರದ ಬಹಳಷ್ಟು ಮಹತ್ವಾಕಾಂಕ್ಷಿ ಯೋಜನೆ ಇರೋದ್ರಿಂದ ಇನ್ನೂ ಜನರಿಗೆ ಕನ್ಫ್ಯೂಷನ್ ಆಗಬಾರ್ದು, ಬಹಳಷ್ಟು ಸರಳ ರೀತಿಯಲ್ಲಿ ಅವರ ಮನೆ ಬಾಗಿಲಿಗೆ ತಲುಪಿಸ್ಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಆರ್ ಡಿ ಪಿ ಆರ್ ಮಿನಿಸ್ಟ್ರು ಖರ್ಗೆ ಅವರು, ರೆವಿನ್ಯೂ ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡ ಅವರು, ನಾವು ಮತ್ತು ನಮ್ಮ ಡೆಪ್ಟಿ ಸಿ ಎಂ ಆದಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಯಾವ್ಯಾವ ಇಲಾಖೆ ಏನೇನು ಜವಾಬ್ದಾರಿ ತಗೊಳ್ಬೇಕು. ಬಾಪೂಜಿ ಸೇವಾ ಕೇಂದ್ರಗಳು ಒಂದು 6,000 ಚಿಲ್ಲರೆ ಇದ್ದಾವೆ, ಗ್ರಾಮ್ ಒನ್ ಒಂದು 7,000, ಕರ್ನಾಟಕ ಒನ್, ಬೆಂಗಳೂರು ಒನ್, ಹೀಗೆ 13,000 ಏನು ಇವು ಸೇವಾ ಕೇಂದ್ರಗಳನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಮತ್ತು ಫಾರ್ಮ್ಯಾಟ್ನಲ್ಲಿ ಕನ್ಫ್ಯೂಷನ್ ಏನು ಆಗಬಾರ್ದು ಬೆನಿಫಿಷರಿಗೆ, ಇನ್ನೂ ಏನು ಸರಳವಾಗಿ ನಾವು ಮಾಡಲಿಕ್ಕೆ ಅನುಕೂಲ ಅನ್ನೋದನ್ನು ಬಹಳಷ್ಟು ಕೂಲಂಕುಷವಾಗಿ ಚರ್ಚೆ ಮಾಡಿ ಒಂದು ಫೈನಲ್ ಇದಕ್ಕೆ ಬಂದಿದ್ದೀವಿ. ಅದರ ಜೊತೆಯಲ್ಲಿ ಪ್ರಜಾಪ್ರತಿನಿಧಿ ಅಂತ ಅಂದರೆ ಒಂದು ಊರಿಗೆ ಒಬ್ಬರು ಇಬ್ಬರು ಅವರು ಯಾರು ಇಷ್ಟಪಡ್ತಾರೆ ಅವರು ಕೂಡ ತಮ್ಮನ್ನ ತಾವು ಪ್ರಜಾಪ್ರತಿನಿಧಿ ಅಂತ ಎನ್ರೋಲ್ ಮಾಡಿಕೊಂಡು ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಲಿಕ್ಕೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಬೋದು. ಅವ್ರಿಗೂ ಇಂತಿಷ್ಟು ಫೀಸ್ ಅಂತಲೂ ಫಿಕ್ಸ್ ಮಾಡ್ತೀವಿ. ಒಂದು ಗೃಹಲಕ್ಷ್ಮಿ ಫಾರ್ಮನ್ನು ಎನ್ರೋಲ್ ಮಾಡಿದ್ರೆ ಅಂಥವ್ರಿಗೂ ಕೂಡ ಇಷ್ಟು ನಾವು ಸೇವಾ ಶುಲ್ಕ ಅಂತ ಹೇಳಿ ಅಂಥವ್ರನ್ನೂ ಕೂಡ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಚರ್ಚೆಗಳಾಗಿದ್ದಾವೆ. ಸೊ ಇನ್ನೊಂದು 3-4 ದಿನದಲ್ಲಿ ಕ್ಲಾರಿಟಿ ಬಂದು ಇದನ್ನು ನಾವು ಆಡ್ ಕೊಡ್ತೀವಿ, ಮತ್ತು ಪ್ರೆಸ್ ಮೀಟ್ ಮಾಡ್ತೀವಿ, ಜನರಿಗೆ ತಿಳುವಳಿಕೆ ಹೇಳ್ತೀವಿ, ಚರ್ಚೆ ಮಾಡ್ತೀವಿ, ಡಿಬೇಟ್ಗಳಾಗಬಹುದು ಅಥವಾ ಇಂಟರ್ವ್ಯೂಗಳನ್ನ ಕೊಡ್ತೀವಿ ಮಾಧ್ಯಮದ ಮುಖಾಂತರ. ಸೊ ಆದಷ್ಟು ಬೇಗ ಇದನ್ನ ಲಾಂಚ್ ಮಾಡ್ತೀವಿ. ವಿಳಂಬ ಆಗಿರುತ್ತೆ, ನೀವು ಹೇಳಿದ್ರೆ ಒಂದು ಸ್ವಲ್ಪ ದಿನ ಲೇಟ್ ಆಗುತ್ತೆ ಅಂತ, ಇದಕ್ಕೇನಾದ್ರೂ ಕೂಡ ಬೇರೆ ರೀತಿ ಕಾರಣ ಇದೆಯಾ? ಬೇರೆ ರೀತಿ ಯಾವುದೇ ಕಾರಣ ಇಲ್ಲ. ಇವತ್ತು ಮಧ್ಯಾಹ್ನ 1:30 ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಟೈಮ್ ಕೊಟ್ಟಿದ್ರು. ಶಕ್ತಿ ಭವನದಲ್ಲಿ ನಾವು ಒಂದು 15 ಜನ ಬೆನಿಫಿಷಿಯರಿನ ಕರ್ಕೊಂಡು ಹೋಗಿನೇ ಇವತ್ತು ಲಾಂಚ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ನಮಗೆ ರೆಡಿ ಇತ್ತು. ಆದರೆ ಅಕೌಂಟ್ ನಂಬರ್ಗಳು ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ನಿನ್ನೆ ಕ್ಯಾಬಿನೆಟ್ನಲ್ಲೇ ಆಯಿತು. ಯಾಕಂದರೆ ಮನೆ ಯಜಮಾನತಿಯ ಅಕೌಂಟ್ ನಂಬರು ಆಧಾರ್ ಲಿಂಕ್ ಆಗುತ್ತೆ, ಆಧಾರ್ ಲಿಂಕ್ ಅಕೌಂಟ್ ನಂಬರ್ಗೇನೆ ದುಡ್ಡು ಹೋಗಬೇಕಾ ಅಥವಾ ಮನೆ ಯಜಮಾನಿ ಅವಳ ಬಯಕೆ ಥರ ಯಾವ ಬೇರೆ ಅಕೌಂಟ್ ನಂಬರ್ ಕೊಟ್ಟು? ಯಾಕಂತಂದ್ರೆ ಆ ಅಕೌಂಟ್ ನಂಬರು ಆಧಾರ್ ಲಿಂಕ್ ಅಕೌಂಟ್ ನಂಬರು ಬಹಳಷ್ಟು ಜನರಿಗೆ ಎಕ್ಸೆಸಿಬಿಲಿಟಿನೂ ಇರಬಹುದು, ಸುಮಾರು ಚರ್ಚೆಗಳು ಬಂತು, ಅದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಮನೆ ಯಜಮಾನಿಗೆ ನಮ್ಮ ಆಸೆ ಏನು, ಆ ಮನೆ ಯಜಮಾನಿಯ ಅಕೌಂಟ್ಗೆ 2,000 ಹೋಗಬೇಕು. ಸೊ ಆ ಮನೆ ಯಜಮಾನಿ ಈ ಆಧಾರ್ ಸಂಖ್ಯೆ ಲಿಂಕ್ ಆಗಿರುವಂಥ ಅಕೌಂಟ್ಗೆ ಬೇಡ, ಬೇರೆ ಅಕೌಂಟ್ ಕೊಡಿ ಅಂತ ಅಕೌಂಟ್ಗೆ ನಮಗೆ ಗೃಹಲಕ್ಷ್ಮಿಯ ಯೋಜನೆ 2,000 ಬರಲಿ ಅಂತಂದರೆ ಆ ಅಕೌಂಟ್ಗೆ ಹೋಗೋ ರೀತಿ ನಾವು ಆಪ್ಷನ್ನ ಈಗ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಇದು ಒಂದೇ ಕನ್ಫ್ಯೂಷನ್ ಇತ್ತು, ಅಂದರೆ ಅವ್ರಿಗೆ ಮನೆ ಯಜಮಾನಿಗೇ ದುಡ್ಡು ಹೋಗಬೇಕು ಅನ್ನೋವಂಥ ಒಂದೇ ಒಂದು ಆಸೆಯಿಂದ, ಬೇರೆ ಏನು ಕನ್ಫ್ಯೂಷನ್ ಇಲ್ಲ, ಏನು ಗೊಂದಲಗಳಿಲ್ಲ, ಏನು ತೊಂದರೆ ಇಲ್ಲ. ಆದಷ್ಟು ಶೀಘ್ರದಲ್ಲೇ ನಾವು ಲಾಂಚ್ ಮಾಡ್ತೀವಿ. August 17 or 18 ನಾವು ಲಾಂಚ್ ಮಾಡ್ತಾಯಿದ್ದೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬರೀ ಅರ್ಜಿಗೂ ಟೈಮ್ ಬಾಂಡ್ ಇಲ್ಲ, 1 ತಿಂಗಳು 2 ತಿಂಗಳಿಲ್ಲ, ಇದು ನಿರಂತರ ಪ್ರಕ್ರಿಯೆ. ಸೊ ನಾವು ಹೇಳಿದ್ನಲ್ಲ, ಒಂದು 8-10 ದಿನದೊಳಗಡೆ ನಾವು ಇದನ್ನ ಲಾಂಚ್ ಮಾಡಿ ಸಾರ್ವಜನಿಕವಾಗಿ ಅನುಕೂಲಕ್ಕೆ ಇದು ಮಾಡಿ.